ಲಂಕಾಧಿಪತಿ ರಾವಣ. ಅವನು ರಾಮನ ಪತ್ನಿ ಸೀತಾಮಾತೆಯನ್ನು ಅಪಹರಿಸಿದವನು. ಅಶೋಕವನದಲ್ಲಿ ಆಕೆಯನ್ನು ಸೆರೆಯಾಳಾಗಿ ಇಟ್ಟುಕೊಂಡವನು. ಆಮೇಲೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋ ಹಾಗೆ ರಾಮನಿಂದ ಕೊಲ್ಲಲ್ಪಟ್ಟವನು. ರಾಮಾಯಣದಲ್ಲಿ ರಾವಣನ ಬಗ್ಗೆ ಆತನಿಗೆ ಪತ್ನಿ, ಎರಡು ಗಂಡು ಮಕ್ಕಳು ಮತ್ತು ಇಬ್ಬರು ಸಹೋದರರು ಮತ್ತು ಒಬ್ಬಳು ಸಹೋದರಿ ಇದ್ಲು ಅನ್ನೋ ಉಲ್ಲೇಖ ಕಂಡುಬರುತ್ತೆ. ಆದರೆ ರಾವಣ ಕುಟುಂಬ ಎಷ್ಟು ದೊಡ್ಡದು ಗೊತ್ತಾ? ಅವನ ಕುಟುಂಬದಲ್ಲಿ ರಾವಣನಿಗೆ 6 ಜನ ಸಹೋದರರು, 7 ಗಂಡು ಮಕ್ಕಳು ಮತ್ತು 3 ಹೆಂಡತಿಯರು ಇರ್ತಾರೆ. ರಾವಣನ ಹೆಂಡತಿಯ ಬಗ್ಗೆ ಕೇಳಿದಾಗಲೆಲ್ಲ ಕೇವಲ ಮಂಡೋದರಿಯ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿರುತ್ತೆ. ಆದರೆ ರಾವಣನಿಗೆ ಇನ್ನೂ 2 ಹೆಂಡತಿಯರಿದ್ದರು. ರಾವಣನ 3 ಹೆಂಡತಿಯರಲ್ಲಿ ಮೊದಲನೇ ಹೆಂಡತಿ ಮಂಡೋದರಿ, ಎರಡನೇ ಹೆಂಡತಿಯ ಹೆಸರು ದಮ್ಯಮಾಲಿನಿ ಮತ್ತು 3ನೇ ಹೆಂಡತಿಯ ಹೆಸರು ಎಲ್ಲಿಯೂ ಕೂಡ ಉಲ್ಲೇಖಿಸಲಾಗಿಲ್ಲ. ಅದೇ ಸಮಯದಲ್ಲಿ ಈ 3 ರಾಣಿಗಳಿಂದ ಅವನಿಗೆ 7 ಗಂಡುಮಕ್ಕಳಿರ್ತಾರೆ. ಮೇಘನಾಥ ಮತ್ತು ಅಕ್ಷಯ್ ಎನ್ನುವರು ರಾಣಿ ಮಂಡೋದರಿಯ 2 ಪುತ್ರರು. ಅವರ ಹೆಸರನ್ನು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ರಾವಣನ 2ನೇ ಹೆಂಡತಿಯಾದ ದಮ್ಯಮಾಲಿನಿಯಿಂದ ಅತಿಕ್ಯ ಮತ್ತು ತ್ರಿಶೀರಿರ ಎನ್ನುವ 2 ಗಂಡುಮಕ್ಕಳು ರಾವಣ ಹೊಂದಿರ್ತಾನೆ. ರಾವಣನ 3ನೇ ಹೆಂಡತಿಯ ಹೆಸರನ್ನು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ. ಆದರೆ ಅವಳಿಗೆ ಪ್ರಹಸ್ತ, ನರಾಂತಕ ಮತ್ತು ದೇವತಾಕ ಎನ್ನುವ 3 ಪುತ್ರರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಹಾಗೆ ವಿಭೀಷಣ ಮತ್ತು ಕುಂಭಕರ್ಣರ ಹೆಸರುಗಳು ರಾವಣನ ಸಹೋದರರು ಎನ್ನುವ ಬಗ್ಗೆ ನೀವು ಕೇಳಿರ್ಬೋದು. ಹಾಗೆ ಸಹೋದರಿ ಸುರ್ಪನಖಿಯ ಬಗ್ಗೆಯೂ ಲಭ್ಯ ಇರುತ್ತೆ, ಮಾಹಿತಿ ಲಭ್ಯ ಇರುತ್ತೆ. ಆದರೆ ರಾವಣನಿಗೆ ಒಟ್ಟು 8 ಒಡಹುಟ್ಟಿದವರಿದ್ದವರು. ಅಹಿರಾವಣ, ಕರ, ದೂಷಣ ಇವರನ್ನು ರಾವಣನ ಸಹೋದರರು ಅಂತ ಹೇಳಲಾಗುತ್ತೆ. ನಂತರ ಕುಂಭಿನಿಯನ್ನು ರಾವಣನ ಇನ್ನೊಬ್ಬಳು ಸಹೋದರಿ ಅಂತ ಕರೆಯಲಾಗುತ್ತೆ. ಬ್ರಹ್ಮನು ರಾವಣನ ಮುತ್ತಜ್ಜ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಬ್ರಹ್ಮನ ಮಗ ಮಹರ್ಷಿ ಪುಲಸ್ತ್ಯ ಇವರು ಅವಿರ್ಭುವಳನ್ನು ಮದುವೆಯಾಗ್ತಾರೆ. ಅವರಿಗೆ ಜನಿಸಿದ ಮಗನೇ ಋಷಿ ವಿಶ್ವಶ್ರವ. ಈ ಋಷಿ ವಿಶ್ವಶ್ರವನು ರಾಕ್ಷಸಿ ಕೈಕೇಸಿಯನ್ನು ವಿವಾಹ ಆಗ್ತಾನೆ. ವಿಶ್ವಶ್ರವ ಮತ್ತು ಕೈಕೇಸಿಗೆ ಜನಿಸಿದ ಮಗನೇ ಈ ದೈತ್ಯ ರಾಕ್ಷಸ. ಬ್ರಾಹ್ಮಣ ತಂದೆಗೆ ಮತ್ತು ರಾಕ್ಷಸಿ ತಾಯಿಗೆ ರಾವಣ ಜನಿಸಿದ್ದರಿಂದ ಆತ ರಾಕ್ಷಸ ಮತ್ತು ಬ್ರಾಹ್ಮಣ ಈ ಎರಡೂ ಗುಣಗಳನ್ನು ಹೊಂದಿದವನಾಗಿರ್ತಾನೆ. ಇದು ರಾವಣನ ಕುರಿತಿರುವ ಮಾಹಿತಿ.